ಪೆಟ್ರೋಲ್ ಡೀಸೆಲ್ ಪುನಃ ರೇಟ್ ಕಮ್ಮಿ ಆಗಬೇಕು ಅಂದ್ರೆ ಇನ್ನೊಂದ್ಸರಿ ಯಡಿಯೂರಪ್ಪ ಬರ್ಬೇಕು, 150-200 ರೂಪಾಯಿ ಆಯ್ತದೆ, ಮೋದಿ ಬರ್ಬೇಕು ಅವಾಗ 100, ಇವಾಗ 100 ಇದ್ದದ್ದು 100 ಆಯ್ತದೆ, 200 ಆಯ್ತದೆ, ಅವಾಗ ನಮ್ಮ ಜನಗಳು ಬುದ್ಧಿ ಕಲಿತಾರೆ ಅಷ್ಟೇ. ಸರ್ ಅಯ್ಯೋ ಸರ್ಕಾರಕ್ಕೆ ಏನು ಹೇಳಿ ಏನು ಪ್ರಯೋಜನ ಸರ್ ಹೇಳಿ, ಹೋಗಿ ನಾವು ಹಿಂಗಂತ ಹೇಳ್ದು ಅಂತಂದ್ಬಿಟ್ಟು ಅವ್ರೇನಾರು ನಾವು ಹೇಳ್ದ ಒಂದೇ ಒಂದು ನೆರವೇರಿಸ್ತಾರ, ಜನಗಳು ಈಚೆ ಬರ್ತಾರೆ, ನಮ್ಗೆ ವ್ಯವಹಾರ ನಡೆಯಲ್ಲ, ಅವ್ರಿಗೂ ವ್ಯವಹಾರಗಳಿಲ್ಲ ಅಂತಂದ್ರೆ ನಮ್ಗೆ ಸಂಪಾದನೆ ಎಲ್ಲಾಗುತ್ತೆ. ಲಾಕ್ಡೌನ್ ಆದರೆ ಇನ್ನೂ ಒಂದಷ್ಟು ಜನ ಸಾಯ್ಬೇಕಾಗ್ತದೆ, ಇಲ್ಲವರೇ ಸಾಲ ಸೂಲ ಅಂತ ಅಂದ್ಬಿಟ್ಟು ನೆಣಕ ಸಾಯ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ದುಡ್ಡು ಮಾಡೋರು ಮಾಡ್ಕೊತಾನೆ ಇರ್ತಾರೆ, ಬಡವ್ರು ಬಗ್ಗೆ ಸಾಯ್ತಾನೆ ಇರ್ತಾರೆ. ಪಾನ್ ಪರಾಕು ಅನ್ಸು ಹಾಕ್ತಾರಲ್ಲ ರಾಜಕೀಯ ವ್ಯಕ್ತಿಗಳು, ಅಷ್ಟು ಬಾಡಿಗೆ ಮಾತ್ರ ಹೊಡೆದು ಇದು ಮಾಡ್ತೀವಿ. ನೀ ನಾವು ಮನೆಗೂ ಒಂದು 50 ರೂಪಾಯಿ ತೊಗೊಂಡೋಗಿ ನಾವು ಸಂಪಾದನೆ ಮಾಡಿ ಕೊಡ್ತಾಯಿಲ್ಲ. ಡೀಸೆಲ್ ಹಾಕ್ಸೋದು, ಗಾಡಿ ಸಣ್ಣ ಪುಟ್ಟ ರಿಪೇರಿ ಮಾಡಿಸೋದು, ನಾವು ಮಧ್ಯಾಹ್ನ ಟೈಮ್ ಊಟ ಮಾಡ್ಕೊತೀವಿ, ಮನೆಗೆ ಒಂದು 50-100 ತೊಗೊಂಡೋಗಿ ಕೊಡ್ತೀವಿ, ಇದು ಮಾತ್ರ ನಿಜ. ಯಾಕೆಂದರೆ ಜನಗಳಿಗೆ ಕಾಯಿಲೆ ಅಂತ ಅಂದ್ಬಿಟ್ಟು ಈ ರಾಜಕೀಯ ವ್ಯಕ್ತಿಗಳು ಎಲ್ಲ ಒಂದನೇ ಅಲೆ ಎರಡನೇ ಅಲೆ ಮೂರನೇ ಅಲೆ ಅಂತ ಅಂದ್ಬಿಟ್ಟು ಜನಗಳಿಗೆ ಯಾವಾಗ ಎದುರಿಸೋಕೆ ಶುರು ಮಾಡಿದ್ರು, ಜನಗಳು ಮನೆ ಬಿಟ್ಟು ಈಚೆಗೆ ಬರೋಲ್ಲ, ಜನಗಳು ಈಚೆಗೆ ಬರ್ತಾರೆ ನಮ್ಗೆ ವ್ಯವಹಾರ ನಡೆಯಲ್ಲ, ಅವ್ರಿಗೂ ವ್ಯವಹಾರಗಳಿಲ್ಲ ಅಂತಂದ್ರೆ ನಮ್ಗೆ ಸಂಪಾದನೆ ಎಲ್ಲಾಗುತ್ತೆ. ಲಾಕ್ಡೌನ್ ಆದರೆ ಇನ್ನೂ ಒಂದಷ್ಟು ಜನ ಸಾಯ್ಬೇಕಾಗ್ತದೆ, ಇಲ್ಲವರೇ ಸಾಲ ಸೂಲ ಅಂತ ಅಂದ್ಬಿಟ್ಟು ನೆಣಕ ಸಾಯ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ದುಡ್ಡು ಮಾಡೋರು ಮಾಡ್ಕೊತಾನೆ ಇರ್ತಾರೆ, ಬಡವ್ರು ಬಗ್ಗೆ ಸಾಯ್ತಾನೆ ಇರ್ತಾರೆ ಅಷ್ಟೇ. ಯಾವ ಸರ್ಕಾರ ಬಂದರೂ ಸರಿಯೋದಿಲ್ಲ, ಮಾನವೀಯತೆಯಿಂದ ಯಾವ ಮನುಷ್ಯ ಕೆಲಸ ಮಾಡ್ತೀವಿ ಅಂತ ಬರ್ತಾನೋ ಕೆಲಸ ಮಾಡ್ತಾನೋ ಅವಾಗ ಸರೋಗೋದು, ಅಲ್ಲಿಗಂಟ ಯಾವುದೇ ಕಾರಣಕ್ಕೂ ಸರೋಗಲ್ಲ. ಅದೇ ಪೆಟ್ರೋಲ್ ಡೀಸೆಲ್ ಪುನಃ ರೇಟ್ ಕಮ್ಮಿ ಆಗಬೇಕು ಅಂದರೆ ಇನ್ನೊಂದ್ಸರಿ ಯಡಿಯೂರಪ್ಪ ಬರಬೇಕು, 150-200 ರೂಪಾಯಿ ಆಯ್ತದೆ, ಮೋದಿ ಬರಬೇಕು ಅವಾಗ 100 ಇದ್ದದ್ದು 100-200 ಆಯ್ತದೆ, ಅವಾಗ ನಮ್ಮ ಜನಗಳು ಬುದ್ಧಿ ಕಲಿತಾರೆ ಅಷ್ಟೇ. ಅದು ಕಡಿಮೆ 150-200 ಆಯ್ತದಲ್ಲ ಅದು ಕಮ್ಮಿ, ಅವಾಗ ಜನಗಳು ಬುದ್ಧಿ ಕಲಿತಾರೆ, ತಳಪ್ಪ ಯಾವ ರಾಜಕೀಯ ವ್ಯಕ್ತಿಗಳು ಸರಿ ಇಲ್ಲ, ಯಾರಿಗೂ ಓಟ್ ಹಾಕೋದು ಬೇಡ, ಗೌರ್ಮೆಂಟು ಮುಂದಕ್ಕೆ ಏನು ತೀರ್ಮಾನ ತಗೋತದೆ, ಯಾವ ರೈಟು ನಮಗೆ ಜನಗಳಿಗೆ ಕೊಡ್ತಾರೆ ಅಂತ ನೋಡಿಕೊಂಡು ಜನಗಳು ಅವಾಗ ಬುದ್ಧಿ ಕಲ್ತ್ಕೊಂಡು ಓಟ್ ಹಾಕ್ತಾಗ ಓದೋದು, ಅಲ್ಲಿ ಗಂಟ ನಮ್ಮ ಜನಗಳು ಬುದ್ಧಿ ಕಲಿದಿಲ್ಲ, ನಮ್ದು ಹೇಳೋದು ಇಷ್ಟೇ. ಸರ್ ಅಯ್ಯೋ ಸರ್ಕಾರಕ್ಕೆ ಏನು ಹೇಳಿ ಏನು ಪ್ರಯೋಜನ ಸರ್ ಹೇಳಿ, ಹೋಗಿ ನಾವು ಹಿಂಗಂತ ಹೇಳ್ದು ಅಂತಂದ್ಬಿಟ್ಟು ಅವ್ರೇನಾರು ನಾವು ಹೇಳ್ದ ಒಂದೇ ಒಂದು ನೆರವೇರಿಸ್ತಾರ, ಆಗಲ್ಲ. ನಾವು ಡ್ರೈವರ್ ದುಡ್ಡು ಬರ್ತದೆ ಅಂತಂದ್ಬಿಟ್ಟು ನಾವು ಹೋದ ಸಲ ಹಾಕಿಲ್ಲ ಈ ಸಲ ಹಾಕಿಲ್ಲ, ನಮ್ಗೆ ದುಡ್ಡು ಬರಲಿಲ್ಲ. ಇದ್ರ ಮುಂದೆ ಇನ್ನೇನು ಹೇಳುವ, ಬರೋರ್ಗೆ ಬಂದದೆ ಅದೇ ಹೇಳಿಲ್ವಾ, ನಮ್ಮ ಸ್ನೇಹಿತರು ಹೇಳಿದ್ರು ಒಬ್ಬರು, ಒಂದು 7,000 ಜನದಲ್ಲಿ ಬಂದರೆ 1,500 ಜನಕ್ಕೆ ಬರ್ತದೆ, ಇನ್ನು ಬಾಕಿ ಜನ ಡ್ರೈವರ್ಗಳು ಅವರೆಲ್ಲ ಮನ್ಸರಲ್ವಾ, ಇಷ್ಟೇ ಸರ್ ನಾವು ಹೇಳೋದು, ಇನ್ನೇನು ನಾವು ಹೇಳಕ್ಕೆ ಇಚ್ಛೆ ಪಡೋಲ್ಲ.